ಜನವರಿ 27ರಿಂದ ಫೆಬ್ರವರಿ 1ನೇ ತಾರೀಕಿನವರೆಗೂ ರಾಷ್ಟ್ರೀಯ ಪ್ರಾಧಿಕಾರ ಪ್ರತಿ ವರ್ಷದಂತೆ ನಡೆಸಿದ ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ನೆಲಮಂಗಲದ ಹೊಯ್ಸಳ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದು ಜೆಇಇ ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಅರ್ಹತೆ ಹೊಂದಿದ್ದಾರೆ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಲಾವಣ್ಯ ಸಿ. ಹೊಯ್ಸಳ ಕಾಲೇಜ್ ತುಂಬ ಚೆನ್ನಾಗಿದೆ. ನನಗೆ ಗೊತ್ತೇ ಇರಲಿಲ್ಲ ನಾನು ಈ ಕಾಲೇಜ್ ಸೇರ್ಕೊಂತೀನಿ ಅಂತ, ಯಾವುದೇ ಡಿಸಿಷನ್ ಫಸ್ಟಲ್ಲಿ ಇರಲಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಸೇರ್ಕೊಂಡಿದ್ದು. ಮತ್ತು ನನಗೆ ಜೆಇ ಅಂದರೆ ಏನು, ನೀಟ್ ಅಂದ್ರೆ ಏನು ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಸೇರ್ಕೊಂಡಾಗಿಂದನೇ ಗೊತ್ತಾಗಿದ್ದು. ಮತ್ತು ಎವ್ರಿ ವೀಕ್ ನಮಗೆ ಟೆಸ್ಟ್ ಇರುತ್ತೆ, ಎವ್ರಿ 4 ವೀಕಿಗೆ ಗ್ರ್ಯಾಂಡ್ ಟೆಸ್ಟ್ ಮಾಡ್ತಾರೆ. ಮತ್ತು ಲಾಸ್ಟಲ್ಲಿ ಎವ್ರಿ ಇಯರ್ ಎಂಡಿಂಗಲ್ಲಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ, 5-6 ಪೇಪರ್ಸ್ ಎಲ್ಲ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಮತ್ತು ಆ ಪೇಪರ್ ಆದಮೇಲೆ ನಾವು ಡೌಟ್ಗಳನ್ನೂ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ ಪ್ರಿನ್ಸಿಪಲ್ ಸರ್ ಮತ್ತು ಸಿ ಜಿ ಸರ್, ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಾನು. ಒಟ್ಟು 45 ವಿದ್ಯಾರ್ಥಿಗಳು ಅರ್ಹತೆ ಹೊಂದಿದ್ದು, ಇದರ ಜೊತೆಗೆ ದೇಶದಾದ್ಯಂತ ಹಲವು ಪರೀಕ್ಷೆಗಳ ಕನಸಿನ ಕಾಲೇಜ್ ಆಗಿರುವ ಎನ್ಐಟಿಗಳಲ್ಲಿ ಪ್ರವೇಶ ಪಡೆಯಲು ಅರ್ಹರಾಗಿದ್ದಾರೆ. ಜೆಡಬ್ಲ್ಯೂಯಲ್ಲಿ 96.9% ತಗೊಂಡಿದ್ದೀನಿ. ನಮ್ಮ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ವಾರನೂ ಟೆಸ್ಟ್ ಕೊಡ್ತಿದ್ರು, ಅದೇ ಮಂತ್ ಎಂಡಲ್ಲಿ ಗ್ರ್ಯಾಂಡ್ ಟೆಸ್ಟ್ ಕೊಡ್ತಿದ್ರು. ತುಂಬ ಒಳ್ಳೊಳ್ಳೆ ಮೆಟೀರಿಯಲ್ ಕೊಟ್ಟಿದ್ರು ನಮಗೆ. ಆಮೇಲೆ ಡೈಲಿ ಪ್ರಾಕ್ಟೀಸ್ ಪೇಪರ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಿದ್ರು. ಎಲ್ಲ ಟೀಚರ್ಸ್ಗೆ, ಸ್ಟಾಫ್ಸ್ಗೆ, ಪ್ರಿನ್ಸಿಪಲ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಜೀವಿತ ವೈ 98%, ಅಮಿತ್ ಕೆ ಎಸ್ 96.92%, ಮಿಥಿಲ್ 96.5%, ಲಾವಣ್ಯ ಸಿ 96.21%, ಶಿಲ್ಪಶ್ರೀ ವಿ 91.08%, ಕುಶಾಲ್ ಕುಮಾರ್ ಟಿ ಜಿ 91.28% ಸೇರಿದಂತೆ ಇನ್ನುಳಿದ 35ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 80ಕ್ಕಿಂತ ಹೆಚ್ಚು ಪರ್ಸೆಂಟೈಲ್ ಪಡೆದು ಕಾಲೇಜಿನ ಹಿರಿಮೆ ಮತ್ತು ಗೌರವವನ್ನು ಹೆಚ್ಚಿಸಿರುವ ಹಿನ್ನೆಲೆ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣಪ್ಪ, ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಗೌರಿಶಂಕರ್, ಹೊಯ್ಸಳ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲ್ ಎಚ್ಆರ್, ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಚಿದಾನಂದ ಗೌಡ, ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮಹದೇವಪ್ಪ, ಇಂಗ್ಲಿಷ್ ವಿಭಾಗದ ಪೂರ್ಣಿಮಾ, ಭೌತಶಾಸ್ತ್ರ ವಿಭಾಗದ ಅನಂತರಾಮು, ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ವಿಕಾಸ್, ಉಪನ್ಯಾಸಕರುಗಳಾದ ಐಶ್ವರ್ಯ, ಗೀತಾ, ಹರೀಶ್, ಆಶಾಲತಾ ಸೇರಿದಂತೆ ಇನ್ನಿತರರು ಜೆಇಇ ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಅರ್ಹತೆ ಹೊಂದಿದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಹೊಯ್ಸಳ ಪಿಯು ಕಾಲೇಜು ನೆಲಮಂಗಲ ವತಿಯಿಂದ ಪ್ರತಿ ವರ್ಷ ನಾವು ನಮ್ಮ ಮಕ್ಕಳು ಜೆಇಇ ಮೇನ್ಸಲ್ಲಿ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ವಾಲಿಫೈ ಆಗಿದ್ದಾರೆ. ಈ ಎಕ್ಸಾಮನ್ನ ಫಸ್ಟ್ ಸೆಷನನ್ನು ಜಾನ್ವರಿ 27ರಿಂದ ಫೆಬ್ರವರಿ 1ವರೆಗೂ NTA ಅಂತೇಳಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, ನ್ಯಾಷನಲ್ ಲೆವೆಲ್ ಎಕ್ಸಾಮು. ಇವರು ಈ ಜೆಇ ಅಡ್ವಾನ್ಸ್ ಮೇನ್ಸ್ ಎಕ್ಸಾಮನ್ನು ಕ್ವಾಲಿಫೈ ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 45 ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ. ಈ ಎಕ್ಸಾಮಲ್ಲಿ ಜೆಇ ಮೇನ್ಸ್ ಎಕ್ಸಾಮಲ್ಲಿ ಏನು ಕ್ವಾಲಿಫೈ ಆಗಿದ್ದಾರೆ ಅವರು ಜೆಇ ಅಡ್ವಾನ್ಸನ್ನ ಎಕ್ಸಾಮ್ನ ಬರಲಿಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಈ ಮಕ್ಕಳು ಜೆಇ ಮೇನ್ಸಲ್ಲಿ ಏನು ಈಗ ಕ್ವಾಲಿಫೈ ಆಗಿದ್ದಾರೆ 45 ಜನ ಮಕ್ಕಳು, ಈ ಮಕ್ಕಳು NITs ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತ, ಅಕ್ರಾಸ್ ಇಂಡಿಯಾದಲ್ಲಿ ಇವರು ಅಡ್ಮಿಷನನ್ನು ತೊಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಸಿಕ್ಕಿದೆ. ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಆಗಿ. ಈ ಎಲ್ಲದಕ್ಕೂ ಕಾರಣೀಭೂತರಾದಂಥ ಮಕ್ಕಳು ಅಲ್ಲಿ ಕಷ್ಟಪಟ್ಟು ಓದಿದ್ದಾರೆ, ಮತ್ತು ಅವರ ಪೇರೆಂಟ್ಸ್ಗೆ, ಅದ್ರ ಜೊತೆಗೆ ನಮ್ಮ ಟೀಚರ್ಸು ಅಲ್ಲಿ ಅವಿರತ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಪ್ರಾಂಶುಪಾಲರಾದ ಗೌರಿಶಂಕರ್ ಅವರು, ಇವರೆಲ್ಲರ ಒಂದು ಹಾರ್ಡ್ ವರ್ಕಿಂದ ಒಂದು 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 ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋಕ್ಕೆ ಆಗಿದೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಅವರು ಜೆಇ ಅಡ್ವಾನ್ಸ್ ಬರೆಯ ಕ್ವಾಲಿಫೈ ಆಗಿದ್ದಾರೆ, ಪ್ಲಸ್ NITನಲ್ಲಿ ಕೂಡ ಸೀಟ್ಗೆ ಅವರು ಅಪ್ಲಿಕೇಶನ್ ಹಾಕ್ಬೋದು ಯಾರು ಕ್ವಾಲಿಫೈ ಆಗಿದ್ದಾರೆ. ಅವ್ರ ಕ್ಯಾಟಗರಿ ಮತ್ತು ಅವರ ಇದ್ರ ಮೇಲೆ ಅವ್ರಿಗೆ ಸೀಟ್ಗಳು ಸಿಗುತ್ತೆ NITsಅಲ್ಲಿ. ಜೆಇ ಅಡ್ವಾನ್ಸಲ್ಲಿ ಅವ್ರು ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಅವರು IITsಗೆ ಹೋಗ್ಬೋದು, ಅವ್ರಿಗೆ ಉತ್ತಮವಾದ ಪ್ಯಾಕೇಜ್ ಸಿಗುತ್ತೆ ಆಲ್ ಇಂಡಿಯಾ ಲೆವೆಲಲ್ಲಿ ಅವರು. ಆಮೇಲೆ ಪ್ರತಿ ಪೇರೆಂಟ್ಗೂ ಒಂದು ನಂಬಿಕೆ ಇದೆ, ಹೊಯ್ಸಳ ಪಿ ಯು ಕಾಲೇಜಿಗೆ ಸೇರಿಸಿದ್ರೆ ನಿಜವಾಗ್ಲೂ ಅವರು ವಿತ್ ಟ್ರೂ ಕಲರ್ ಔಟ್ ಆಚೆ ಬರ್ತಾರೆ ಅಂತ. ನಿಜವಾಗ್ಲೂ ಕೂಡ ಆ ವಿಷಯದಲ್ಲಿ ನನ್ನ ಎಲ್ಲ ಪೋಷಕರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಪ್ರತಿ ಹಂತದಲ್ಲೂ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಇಷ್ಟೇ ಕೇಳೋದು ಪೇರೆಂಟ್ಸ್ ಹತ್ರ, ನೀವು ಮುಂದೆ ಬರ್ತಕ್ಕಂಥವ್ರಿಗೂ ಅಷ್ಟೇ, ನೀವು ನಿಜವಾಗ್ಲೂ ನಮಗೆ ಸಹಕಾರ ಕೊಡಿ. ನಿಮ್ಮ ಮಗು ತಂದು ನಮ್ಮ ಹತ್ರ ಬಿಟ್ಟೋಗಿ ಒಳ್ಳೆ ರಿಸಲ್ಟ್ ತೊಗೊಂಡು ನಾನು ನಿಮ್ಮ ಮನೆ ಹತ್ರ ಕರ್ಕೊಂಬಂದು ಬಿಡ್ತೀವಿ. ನಿಜವಾಗ್ಲೂ ಕೂಡ ಆ ಕೆಲಸ ನಾವು ಮಾಡ್ತೀವಿ.